ತಂಗಿಗೆ ಈ ರೀತಿಯಾಗಿ ಅವಮಾನ ಆಗಿದೆ ಅಂತ ಆದ್ರೆ ಇದ್ದೇನಲ್ಲ ನಾನು ಪರ್ಯಾಯವಾಗಿ ನಮುವಾದ ಹಾಗೆಯಲ್ಲ ಹಾಗಾಗಿ ಬಿಡಬಾರದು. ಸಿದ್ಧನಿದ್ದೀಯಲ್ಲ, ಸಿದ್ಧನಾಗಿದ್ದೇನೆ. ಯೋಚನೆ ಮಾಡುವೆ, ಇನ್ನೊಂದು ಎರಡು ದಿವಸ ತಿರುಗಾಟ ಕಡಿಮೆ ಮಾಡಿ, ಮನೆಯಲ್ಲಿ ಕೂತ್ಕೋ, ಔಷಧ ಮಾಡ್ಕೋ, ಸರಿಯಾಗಿ ನಿನ್ನ ಆರೋಗ್ಯದ ಬಗ್ಗೆ ಲಕ್ಷ್ಯ ಇರಲಿ. ಕಡೆಗೊಂದ್ ದಿವಸ ಮೂಲೆ ಬಿಡ್ತೀನಿ, ಈಗ ತಿಂತಿ ಕುಡಿತಿ ಅವ್ರು, ಕಡೆಗೊಂದ್ ದಿವಸ ನಿನ್ನ ಪರಿಸ್ಥಿತಿ ಏನಾಗ್ತದೆ ನೋಡು. ನಮಗೆ ರಾಣಿ ಅಮ್ಮ ಇದ್ದ ಹಾಗೆ ಅವಳಿಗೆ ಅವಮಾನವನ್ನು ಮಾಡಿದವರು ನೀವಿಬ್ಬರು ಇದ್ದೀರಾ? ಒಳ್ಳೆ ಮಾತಿನ ಹೇಳ್ತೇನೆ, ನಮ್ಮ ಒಡೆಯನ ಹತ್ತಿರ ಬಂದು ಕ್ಷಮೆ ಯಾಚಿಸಬೇಕು ನೀವಿಬ್ಬರು. ಕೊಲ್ಲುವಂತಹ ತಂತ್ರ ಮಾಡಿದ್ದೀರಿ ನೀವು, ಕೀಟಲೆ ಮಾಡಿರುವ ನೋಡಿದ್ರೆ ಗೊತ್ತಾಗ್ತದೆ. ತೊಂದರೆ ಕೊಡ್ಲಿಲ್ಲ,
ಇಲ್ಲ. ರೂಪವನ್ನು ಮರೆಸಿ ನಮ್ಮನ್ನು ಮೋಸಗೊಳಿಸಲಿಕ್ಕೆ ಮುಂದಾದ್ಲು ಎನ್ನುವ ಕಾರಣಕ್ಕಾಗಿ ಅವಳನ್ನು ಕೊಲ್ಲಬೇಕು ಅಂತ ಆಲೋಚನೆ ಮಾಡಿದ್ರು. ಎಷ್ಟಾದ್ರೂ ಹೆಣ್ಣಲ್ವೋ, ಅವಳಿಗೆ ಶಿಕ್ಷಣ ರೂಪದಲ್ಲಿ ಶಿಕ್ಷೆ ಕೊಟ್ಟಿದ್ದೇವೆ. ಒಬ್ಬ ಅಣ್ಣ ಇದ್ದಾನೆ, ಅರಸ್ವನ್ನು ಯಾಕೆ ಬರೆದಿದ್ದೀರಿ? ಅವಳಿಂದ ಅನ್ಯಾಯವಾದ್ರೆ ಬಂದು ನನ್ನಲ್ಲಿ ದೂರ್ಕೊಳ್ಬೇಕು. ಇದು ಪುಣ್ಯ, ಅವಳಿಗೆ ಅಣ್ಣ ಇದ್ದ ತಮ್ಮ ಇದ್ದಂತ ಕುಳಿತ್ಕೊಂಡ್ರೆ ಅವಳು ಹೊಟ್ಟೆಯೊಳಗೆ ಇರ್ಬೇಕಾಗ್ತಾನೆ. ಗೊತ್ತುಂಟ? ಈಗ ನೀವು ಅವಳ ಹೊಟ್ಟೆಯಲ್ಲ, ಈಗ ನೀವು ಯಮನ ಮನೆಯಲ್ಲಿ ಮತ್ತೆ ಚೇತರಿಸಿಕೊಂಡಿದ್ದೇನೆ. ಆದರೆ ಇದುವರೆಗೆ ಹೋರಾಟ ಮಾಡಿದಂತಹ ಈ ವಿಭೀಷಣ ಎಲ್ಲಿಯೂ ಸೋಲನ್ನು ಕಂಡವನಲ್ಲವೇ ಅಲ್ಲ, ವಿಜಯಲ್ಲದೆ ಕೈ ಹಿಡಿದವ ಈ ವಿಭೀಷಣ. ಆದರೆ ಸೋಲಾಯಿತಲ್ಲ, ನನ್ನಲ್ಲಿ ಹೋರಾಟ ಮಾಡಿ ಯಾರಾದರೂ ಬದುಕಿದವರಿದ್ದಾರೆ? ಹೋರಿ ಬದುಕ ಇಲ್ಲವೋ, ಹೋರಿ ಬದುಕ ಇಲ್ಲವೋ, ನೋಡಂತೆ ಜಯಿಸಿದೆ ಯಾರನೋ, ಮರ ಎಂಬುದನ್ನು ಉಸಿರಬೇಕೆನೆ ಬೇಡನ ಆಯುಷನೋ. ಕಲವಿಕ್ರಮಿಯಾದಂತಹ ಈ ವಿಭೀಷಣನನ್ನ ಗೆದ್ದವರು ಯಾರು? ಖಂಡಿತ ನನ್ನ ಮುಂಗಡೆಯಲ್ಲಿ ಬಂದು ಯಾರು ಉಳಿದವರಿಲ್ಲ, ಹೋರಿ ಬದುಕುವುದಿಲ್ಲ. ಸಾಕುವ ಹೋರಿ ಅಲ್ಲ, ನನ್ನಲ್ಲಿ ಹೋರಾಟ ಮಾಡಿ ಬದುಕಿದವರಿಲ್ಲ. ಹಾಗಾಗಿ ಸಣ್ಣ ಮಾತಲ್ಲಿ ಹೇಳಿದ್ದು ಹೋರಿ ಬದುಕುವುದಿಲ್ಲ ಎಂದು. ಹೋರಾಟ ಮಾಡಿ ಉಳಿದವರಿಲ್ಲ. ಅಂತಹ ಪರಿಸ್ಥಿತಿ ಇರುವಂತಹ ಈ ವಿಷಯದಲ್ಲಿ ಹೋರಿ ಬದುಕಿದ್ರಲ್ಲ, ಈ ಹುಡುಗರು ಸಾಮಾನ್ಯವಾದಂತಹ ಸಾಹಸಿಗಳಲ್ಲ. ಅಲ್ಪ ಬಲವೆನ್ನುವಾಗ ನಾನು ತಾತ್ಸಾರವಾಗಿ ಗ್ರಹಿಸಬಾರದು. ಬಾಲಕರ ವಿಚಾರ ಮಾಡಿಯೇ ಮುಂದುವರಿತೇನೆ. ಓ ಬಾಲಕರೇ, ಯಾರು ನೀವೆ ಬಾಲರಿರಬಲು ವೀರರೈರಿ ನಿಧಾನಿಸಲು, ಯಾರು ನೀವೆ ಬಾಲರಿರಬಲು ವೀರರೈರಿ ನಿಧಾನಿಸಲು, ಮನುಜೋರ ಕಾಮರ ಲೋಕದೊಳಗಿನ್ನೊಡನೆ ಮಾರಂತು, ಮನುಜೋರ ಕಾಮರ ಲೋಕದೊಳಗಿನ್ನೊಡನೆ ಮಾರಂತು, ಹೋರಿ ಬದುಕುವುದರಿಲ್ಲ, ಹೋರಿ ಬದುಕಿದರಿಲ್ಲ. ಸುಳ್ಳು ಹೇಳ್ತಾ ಇರುವಂತಹದ್ದಲ್ಲ, ಸಹಜವನ್ನು ಹೇಳ್ತಾ ಇದ್ದೇನೆ. ಹೋರಿ ಬದುಕುವುದಿಲ್ಲ. ನಿಮ್ಮ ಹೋರಿಗೆ ಆರೋಗ್ಯ ಸರಿ ಇಲ್ವಾ? ಸರಿ, ಆದ್ರಿಂದ ಹೋರಿ ಬದುಕುವುದಿಲ್ಲ, ಹೋರಿ ಬದುಕುವುದಿಲ್ಲ. ತೆಗೊಳಗೆಲ್ಲಾದ್ರೂ ಬೇರೆ ಕಡೆ ತೆಗೊಳ್ಳೋದು. ಅದೆಲ್ಲ ನಾನು ಹೇಳಿದ್ದು, ನನ್ನಲ್ಲಿ ಹೋರಾಟ ಮಾಡಿ ಬದುಕಿದವರಿಲ್ಲ, ಹೋರಿ ಬದುಕಿದವರಿಲ್ಲ. ಬದುಕಿದ್ದೀರಲ್ಲ ಬಾಲಕರೇ, ಆಶ್ಚರ್ಯವಾಯಿತು. ಹಾಗಾಗಿ ನಿಮ್ಮ ವಿಷಯವನ್ನು ತಿಳಿಯೋಣ ಎನ್ನುವ ಕಾರಣಕ್ಕೋಸ್ಕರವಾಗಿ ಕೇಳ್ತಾ ಇದ್ದೇನೆ. ನೀವು ಯಾರು? ನಿಮ್ಮ ಹೆಸರೇನು? ನಿಮ್ಮ ಮೇರ ಸಂಬಂಧವೇನು? ಯಾರ ಮಕ್ಕಳು? ತಂದೆ ಯಾರು? ತಾಯಿ ಯಾರು? ಹೇಳ್ತೀರಾ? ನಿಮ್ಮಲ್ಲಿ ನಮ್ಮ ವಿವರವನ್ನು ಸ್ಪಷ್ಟೀಕರಿಸಬೇಕಾದ ನೀವು ಅರ್ಹತೆ ಇಲ್ಲವೇ ಇಲ್ಲ? ಉತ್ತರ ಕೊಡುವುದಕ್ಕೆ ನಮಗೆ ಮನಸ್ಸಿಲ್ಲ. ಮಕ್ಕಳೇ,
ಹೋರಾಟ ಮತ್ತೆ ಮಾಡೋಣ. ಆದರೆ ಪರಿಚಯ ಕೇಳ್ತಾ ಇದ್ದೇನೆ, ಯಾಕೆ ಕೇಳದನಕ್ಕ ಮನಸ್ಸು ಸ್ಥಿರವಾಗಿ ಉಳಿಯುವುದಿಲ್ಲ. ನಿಮ್ಮ ಪರಿಚಯವನ್ನ ಕೇಳಲೇಬೇಕು. ಕೇಳದೆ ನಾವು ಮುಂದುವರಿತೇವೆ ಅಂತ ಆದರೆ ಯಾವುದು ಅನಾಹುತ ಪರಂಪರೆಯನ್ನ ನಾವೇ ಎದುರು ತಂದುಕೊಂಡು ಹಾಗಾಗ್ತದೆ. ಹಾಗಾಗಬಾರದು. ನಿಮ್ಮನ್ನ ಕಂಡಾಗ ಗೌರವ ಭಾವ ಮೂಡುತ್ತಾ ಇದೆ. ಎಳೆಯ ವಯಸ್ಸಿನ ನಿಮ್ಮನ್ನ ಕಂಡಾಗ ಪೂಜ್ಯ ಭಾವನೆ ಮುಟ್ಟಬೇಕು ಅಂತ ಆದರೆ ಯಾವುದೋ ಮನೆತನಕ್ಕೆ ಸೇರಿದವರು ನೀವು. ಯಾರು ಗೌರವ ಅರಿತರ ಮಕ್ಕಳಿದ್ದೀರಿ ಎನ್ನುವ ಸಂದೇಹವೇ ಇಲ್ಲ. ಯಾರು ನೀವು ವಂಚಿಸಬೇಡಿ. ಸತ್ಯ ಆದರೆ ಕೇಳಿಮ್ಮ ಮಾತೆ ಬೇದಿ ನೀ ಸಂಜಾತೆ ಸೀದೆ ಆದರೆ ಕೇಳಿಮ್ಮ ಮಾತೆ ಬೇದಿ ನೀ ಸಂಜಾತೆ ಸೀದೆ ಸಾಧು ಇದುವರೆಗೆ ಬಂದವರು ನಮ್ಮೊಡನೆ ಹೋರಾಟ ಮಾಡಿದವರು ಸತ್ಯ. ಇಂತಹ ಮಾತು ಇದುವರೆಗೆ ಯಾರು ಆಡಿದ್ದಿಲ್ಲ. ಅವರ ಮಾತು ಕೇಳಿದಾಗ ಅವರನ್ನೆಲ್ಲ ಬಡಿದು ಬೀಸಾಡಬೇಕೆಂದು ಮನಸ್ಸು ಬರ್ತಾ ಇತ್ತು. ದಾನವ ವಂಶದಲ್ಲಿ ಇವ ಜನಿಸಿದರೂ ಕೂಡ ಇವ ಒಬ್ಬ ಸಜ್ಜನ ಎನ್ನುವುದನ್ನು ಸ್ಪಷ್ಟವಾಗಿ ಅರ್ಥವಾಗಿ ಇವು ಮಾತಾಡೋ ರೀತಿ ನೋಡಿ ಯಾವುದೋ ಒಂದು ಯಜಮಾನ ಮಾತಾಡಿದಾಗ ಉಂಟು. ಮಾತಿನಲ್ಲಿ ತೂಕ ಉಂಟಣ್ಣ. ಅಲ್ಲಿ ಅವ ಈ ರೀತಿಯಲ್ಲಿ ದೀನತೆಯಿಂದಲೂ ತೂಕ ಉಂಟು, ಇವನು ತೂಕ ಇದ್ದಾನೆ ಅಂದ್ರೆ ಭಾರ ಇದ್ದಾನೆ ಅಂತ ಹೇಳುದು. ಅಣ್ಣ ಇವ ಏನು ಹೇಳ್ತಾ ಇದ್ದಾನೆ ಇಷ್ಟು ದೀನತೆಯಿಂದ ನಮ್ಮ ಪರಿಚಯವನ್ನು ಕೇಳ್ತಾನೆ ಅಂತ ಆದ್ರೆ ನಾವು ಹೇಳಿಲ್ಲ ಅಂತ ಆದ್ರೆ ನಮ್ಮ ಉದ್ದಡತನ ಅಂತ ತಮ್ಮ ನೀನೇನು ಬೇಡ ಅಂತ ಹೇಳ್ಬಹುದು. ಉದ್ದಡತನ ಬೇಡ ಅಂತ ಹೇಳಿ ವಿಷಯ ಹೌದು. ನಮ್ಮ ಪರಿಚಯವನ್ನು ಹೇಳಲೇಬೇಕು. ಅಯ್ಯ ಇಷ್ಟು ದೀನತೆಯಿಂದ ನಮ್ಮ ಪರಿಚಯವನ್ನು ಕೇಳ್ತೀವಿ ಅಂತ ಆದ್ರೆ ನಾವು ನಮ್ಮ ಪರಿಚಯವನ್ನ ಹೇಳ್ತೇವೆ. ಹಾಗಂತ ಸಾಕಷ್ಟು ನಮ್ಮ ಪರಿಚಯ ಇಲ್ಲ, ಅದನ್ನು ಬಯಸುವುದು ಇಲ್ಲ. ಇದ್ದ ಪರಿಚಯವನ್ನು ಹೇಳ್ತೇವೆ. ಅಷ್ಟೇ ಸಾಕು. ಅನತಿ ದೂರದಲ್ಲಿ ನಮ್ಮ ಆಶ್ರಮ ಉಂಟು. ಆಶ್ರಮದಲ್ಲಿ ಓ ನೀವು ಆಶ್ರಮವಾಸಿಗಳೇ ನೋಡಿದ್ರೆ ಆಶ್ರಮವಾಸಿಗಳು ಹಾಗೆ ಕಾಣುವುದಿಲ್ಲ. ಹಾಗೆ ಇರ್ಲಿಲ್ಲ ಮೊದಲಿದ್ದೆ ಉಯಗಿಲ್ಲ. ಹೌದಾ? ಇದು ದೇವತೆಗಳಿಂದ ಬಂದ ಬಳುವಳಿ ನಮಗೆ. ಈ ವಯಸ್ಸಿನಲ್ಲಿ ತಿರಿಸುಗಳು ಮತ್ತೆ ನಾವು ತರಲಿಲ್ಲ. ಹೋಗ್ಲಿ. ಗುರುಗಳು ತರಿಸಿಕೊಟ್ಟು ನಮ್ಮ ಗುರುಗಳು ಮಹರ್ಷಿಗಳೇ ತರಿಸಿ ತರಿಸಿದ್ದಾರೆ ನಮಗೆ. ವಾಲ್ಮೀಕಿ ಋಷಿಗಳು ಕರಕಮಲ ಸಂಜಾತ. ನಾನು ಲವ ಹಿರಿಯವ, ನಾನು ಕುಶ ಸಣ್ಣವ. ಹೌದಾ? ಹಿರಿಯವ ಯಾರು ಕಿರಿಯವ ಯಾರೆಂದು ಗೊತ್ತಾಗುವುದಿಲ್ಲ. ಇಬ್ಬರನ್ನು ಕಂಡರೆ ಒಂದು ನಾಣ್ಯ ಎರಡು ಮುಖಗಳ ಹಾಗೆ ಕಾಣ್ತಾ ಇದ್ದೀರಿ. ನೀವು ಅವಳಿ ಮಕ್ಕಳೇ? ಹೌದಾ? ನಾವು ಯಾರ ಮಕ್ಕಳು? ಯಾರ ಮಕ್ಕಳು? ಸೀತೆಯ ಮಕ್ಕಳು. ಸೀತಾದೇವಿ ಮಕ್ಕಳು. ಸೀತಾದೇವಿ ಮಕ್ಕಳು. ಅಯ್ಯೋ ಅಯ್ಯೋ ಬಾಲಮೂಳೆ ಕಂಡಾಗಲೇ ನಾನು ಗ್ರಹಿಸಿದ್ದೆ. ನಾವು ಗೌರವಿಸುವಂತಹ ಯಾವಾಗಲೂ ಎಣಿಸುವ, ಯಾವಾಗಲೂ ಭಜಿಸುವ, ಯಾವಾಗಲೂ ಜಪ ಮಾಡುವವರ ಸಂಬಂಧಿಕರಿರಬೇಕು, ಮಕ್ಕಳಿರಬೇಕು ಎನ್ನುವ ಹಾಗೆ ಸೀತಾದೇವಿ ಎನ್ನುವಂತಹ ಸುದ್ದಿ ಕೇಳಿದಾಗ ಖುಷಿದ ಹಾರ ವಿಭೀಷಣ. ಮಕ್ಕಳೇ ಸೀತಾದೇವಿ ನಿಮಗೆ ತಾಯಿ ಇರಬಹುದು, ಜನ್ಮ ಕೊಟ್ಟ ಮಾತೆ ನಿಮಗಿರಬಹುದು, ಆದರೆ ನಮಗೆ ಬದುಕು ಕೊಟ್ಟಂತಹ ತಾಯಿ, ನಮಗೆ ಬದುಕುವಂತಹ ತಾಯಿ ಸೀತಾದೇವಿ. ಮಕ್ಕಳೇ
ನಿಮ್ಮ ಸೀತಾ ದೇವಿಯನ್ನ ಯಾವಾಗಲೂ ಸ್ಮರಿಸಿ ಪೂಜಿಸುವ, ಗೌರವಿಸುವ, ಭಜಿಸುವ ಈ ವಿಭೀಷಣನಿದ್ದಾನೆ. ಹೋಗಿ ಸೀತಾದೇವಿಯಲ್ಲಿ ಹೇಳಿ ವಿಭೀಷಣ ಸಿಕ್ಕಿದ್ದಾರೆ ಎಂದು ಕೇಳಿದರೆ ಆ ತಾಯಿ ಯಾವ ಭಾವನೆಯಲ್ಲಿ ಸರ್ ಎಂದು ನೀವು ಕಂಡಾಗ ಗೊತ್ತಾದೀತು. ಹಾಗಾಗಿ ಮಕ್ಕಳೇ, ತಪ್ಪಾಯಿತು ತಪ್ಪಾಯಿತು ತಪ್ಪಾಯಿತು. ಮಾಡಲಿ, ನಾವು ಕೈ ಮುಗಿಬೇಕು, ನಮ್ಮದು ತಪ್ಪಾಯ್ತು. ಹಾಗಲ್ಲ ಮಗು, ನೀವು ಯಾರು ಯಾಕೆ ಏನು ಎನ್ನುವ ವಿಷಯವನ್ನು ತಿಳಿಯದೆ ನಾನು ಮುಂದುವರೆದ ಹೆಚ್ಚಾಯಿತು. ಪರಿಚಯ ಕೇಳದೆ ಇದ್ದರೆ ಎಂತಹ ಅನಾಹುತ ಆಗ್ತಾ ಇತ್ತು. ಹಾಗಾಗಿ ನಾನು ಸಾಯುವವನಲ್ಲ, ಸಾಯದಿರುವ ಹಾಗೆ ಅನುಗ್ರಹವು ನನ್ನ ಪಾಲಾಗಿದೆ. ಆದರೆ ಎಳೆಯ ಬಾಲಕರು ನೀವು, ನಿಮ್ಮ ಭವಿಷ್ಯವನ್ನು ನಾನು ಕಸಿದುಕೊಂಡಾಗ ಆಗ್ತಿತ್ತು ಏನು? ಅದೆಲ್ಲ ನಿಮ್ಮನ್ನು ಅನ್ವಯಿಸಿದರೆ ಯಾವ ಜನ್ಮದಲ್ಲಿ ಮಾಡಿದಂತಹ ಪಾಪದ ಫಲವನ್ನು ನಾನು ಅನುಭವಿಸಬೇಕಾಗಿತ್ತು ಏನು? ಹಾಗಾಗುವುದಕ್ಕೆ ಶ್ರೀದೇವರು ನಮ್ಮಿನಂತಹ ಭಗವಂತ ಬಿಡಲಿಲ್ಲವಲ್ಲ, ಅದೇ ಸಂತೋಷ. ಅಯ್ಯ, ನಿಮ್ಮ ಕುರಿತಾಗಿ ಅಪಾರವಾದಂತಹ ಗೌರವ ಕಂಡು ನಾವು ಸಂತೋಷ ಬಂದೆವು. ಈಗ ನೀನು ಹೇಳಿದೆಯಲ್ಲ, ನಮ್ಮ ತಾಯಿಯಾದಂತಹ ಸೀತೆಯನ್ನು ನೀನು ಕೂಡ ಭಜಿಸುತ್ತಾ ಇದ್ದ. ಸೀತಾದೇವಿಯ ಮಕ್ಕಳ ಮೊದಲೇ ಗೊತ್ತಿದ್ರೆ ಹೂ ಹಣ್ಣು ಕಾಯಿ ಎಲ್ಲ ತಗೊಂಡು ರಾಶಿ ಆಗ್ತಾ ಇದ್ದೆ. ಅದರ ಅಪೇಕ್ಷೆ ನಮ್ಮ ತಲುವೇ ಅಲ್ಲ. ಈಗ ನೀವು ಹೇಗಿತ್ತು, ನಾಲ್ಕು ಹಣ್ಣಿದ್ದಿರ್ಬೇಕಿತ್ತು. ಹೌದಾ, ಆದೀತು, ಬಂಡಿ ಬಂಡಿಯಲ್ಲಿ ತುಂಬಿಸಿ ಕಳಿಸ್ತೇ. ಯೋಚನೆ ಮಾಡಬೇಕು, ನೀವೇನು ಇಲ್ಲಿಗೆ ಬಂದಿದ್ದೀರಿ? ಸರಿ, ನಮ್ಮಮ್ಮನ ಪರಿಚಯ ಉಂಟು ಅಂತ ಹೇಳಿದ್ರಲ್ಲ. ಸರಿ, ಅನತಿ ದೂರದಲ್ಲಿ ನಮ್ಮ ಆಶ್ರಮ ಉಂಟು. ಹೌದು, ಅಲ್ಲಿಗೆ ಬಂದು ಬರುವುದಿಲ್ಲ. ನಿಮ್ಮ ಜೊತೆಯಲ್ಲಿ ನಾನು ಬಂದೆ ಅಂದ್ರೆ ತಾಯಿ ಸೀತಾದೇವಿ ಮುನಿಸಿಕೊಂಡರು, ನನ್ನ ಮಕ್ಕಳಲ್ಲಿ ಹೋರಾಟಕ್ಕೆ ಮುಂದಾಗಿದ್ದೆ ವಿಭೀಷಣ ಎನ್ನುವ ಹಾಗೆ ಸಣ್ಣ ಧ್ವನಿಯಿಂದ ಹೇಳಿದ್ರೆ ಸಾಕು, ಆ ತಾಯಿಯ ವೈಗ್ರತೆಗೆ ನಾನು ಬಲಿಯಾಗುತ್ತೇನೆ. ಹಾಗಾಗಿ ಇನ್ನೊಂದು ದಿವಸ ಆ ತಾಯಿಯನ್ನು ಕಾಣುವುದಕ್ಕೋಸ್ಕರವಾಗಿ ಬೇಕಾದಂತಹ ಆಧಾರಾದಿತ್ಯವನ್ನು ಆ ಒದಗಿಸುವುದಕ್ಕೋಸ್ಕರವಾಗಿ ವ್ಯವಸ್ಥೆ ಮಾಡಿಕೊಂಡೇ ಬರ್ತೇನೆ. ಹಾಗಾಗಿ ಸದ್ಯ ಈಗ ಬರೋದಿಲ್ಲ, ಅಮ್ಮನಲ್ಲಿ ಹೋಗಿ ವಿಚಾರವನ್ನು ಮುಟ್ಟಿಸ್ತೇನೆ. ಮಕ್ಕಳೇ, ವಿಭೀಷಣ, ಹಾಗಾದ್ರೆ ನಿಮ್ಮಲ್ಲಿ ನಾನು ಹೋರಾಟಕ್ಕೆ ಬಂದೆ ಯಾಕಾಗಿ? ಏನ್ ಮಾಡೋಣ ಹೇಳಿ, ಸುಮ್ಮನೆ ನಾವಿರಬಹುದು, ಇವನಕ್ಕೆ ಬಿಡ್ಬೇಕಲ್ಲ, ನಾವು ಸುಮ್ಮನೆ ಕೂತ್ಕೊಳ್ಬೇಕು, ಕೂತ್ಕೊಳ್ಳಿ ಬಿಡ್ಬೇಕಲ್ಲ. ನೀವು ತಿರುಗಾಟ ಯಾಕೆ ಇವಾಗ್ಲೂ ಈ ಹುಡುಗರ ಮಕ್ಕಳ ನಾವೆಲ್ಲ ತಿರುಗಾಟ ಮಾಡ್ಬೇಕು. ಸರಿ, ಹುಡುಗರು ಕೆಲವು ವರ್ಷ ಆದಾಗ ಆಯ್ತು, ಹಾಗೆಲ್ಲ ಸುಮ್ನೆ ತಿರುಗುವವರು ಅಲ್ಲ, ಕಾರಣ ಇದ್ದೇ ತಿರುಗು. ಕಾರಣ ಕುಳಿತುಕೊಳ್ಳೋದಕ್ಕೆ ಬಿಡುವುದಿಲ್ಲ. ಯಾರು ಯಾರು ನಿಮಗೆ ಯಾರು ಸಿಕ್ಕಿದಳು? ಒಬ್ಳು ರಕ್ಕಸೆ ಸಿಕ್ಕಿದ್ರು, ಮಾಯಾವಿಯಾಗಿ ಬಂದಂತಹವಳು, ಮಾಯ ಮೋಹದಿಂದಲೇ ನಿಮ್ಮನ್ನ ವಶಪಡಿಸಿಕೊಂಡು ನಿಮ್ಮನ್ನ ಕೊಲ್ಲುವುದಕ್ಕೆ ಮುಂದಾದಳು. ಕಾರಣ ನಿಮ್ಮ ತಾಯಿ ಸುದ್ದಿ ಹೇಳಿದಾಗಲಿಕ್ಕಿಲ್ಲ ಅವಳಿಗೆ, ಮೊದಲ ಪರಿಚಯ ಉಂಟು ಅಂತ ಹೇಳಿದ್ಲಪ್ಪ. ಹೌದು, ಈಗ ಅಲ್ಲ, ಆರಂಭದಿಂದಿರುವವಳು ಹಾಗೆ ಹಗೆತನವನ್ನು ಸಾಧಿಸಿದವಳು. ಸೀತಾದೇವಿಯ ಮಕ್ಕಳೆನ್ನುವಂತ ವಿಷಯವನ್ನು ತಿಳಿದಂತಹ ದೂರ್ತೆ ನನ್ನ ತಂಗಿಯಾದಂತಷ್ಟೂರ್ಪಣಕ್ಕೆ ಕಲಹ ಕೇವಲ ಹಾಳಿ ಮಾರಿ ಅವಳೇ ಮಾಡಿದಂತಹ ತಂತ್ರಗಾರಿಕೆ ಇದು. ಅವಳ ಪ್ರಚೋದನೆಯನ್ನು ಕೇಳಲು ನಾನು ಬಂದಿದ್ದೇನೆ. ಇನ್ನು ತಡ ಮಾಡುವುದಿಲ್ಲ, ಇನ್ನು ಅವಳು ತಿರುಗಾಟ ಒಂದು ನಿಲ್ಲಿಸಬೇಕು. ನನಗೆ ಹೌದು, ಕಾಲಿಗೆ ಬಳ್ಳಿ ಹಾಕಿದ್ರೆ ಕಷ್ಟಗಳು ನಿಲ್ಲಿಸೋದು ಸ್ವಲ್ಪ ದೊಡ್ಡ, ಒಂದು ಕಾಲಿಗೆಲ್ಲ ಎರಡು ಕಾಲಿಗೆ ಕೋಲ ಹಾಕಬೇಕು. ಅವಳಿಗೆ ಅಷ್ಟು ಮಾಡ್ತೇನೆ, ಯೋಚನೆ ಮಾಡಬೇಡಿ. ಮಕ್ಕಳೇ, ನೀವು ತಾಯಿಯಲ್ಲಿ ಹೋಗಿ ವಿಭೀಷಣ ಸಿಕ್ಕಿದ್ದಾನೆ ಅಂತ ಹೇಳಬೇಕಾದ್ರೆ ವಿಭೀಷಣನ ಮನೆ ಯುದ್ಧಕ್ಕೆ ಬಂದಿದ್ದಾನೆ ಅಂತ ಹೇಳಬೇಡಿ. ಹೋಗಿ ಬರ್ತೇನೆ.